ಪರೀಕ್ಷೆಯ ಒಂದು ಉದ್ದೇಶ ಇಡೀ ಕೃಷ್ಣಾ ಭಾಗದಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಒಂದು ಮಳೆ ಒಂದು ಅಬ್ಬರ ಸಾಗಿ ಬರ್ತಾ ಇದೆ, ಮಹಾರಾಷ್ಟ್ರದ ಮಳೆಯ ಅಬ್ಬರಕ್ಕೆ ಇಡೀ ಕೃಷ್ಣಾ ಭಾಗದಲ್ಲಿರುವಂಥ ಜನರ ಜೀವನ ಅಸ್ತವ್ಯಸ್ತಗೊಂಡಿರುವುದರಿಂದ ಈ ಕೃಷ್ಣಾ ಭಾಗದ ಏನು ನದಿಯ ನೀರುಗಳು ಹರಿದು ಬರುತ್ತಾ ಇದೆ, ನದಿಯ ನೀರನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಡ್ಯಾಮ್ನ ಒಂದು ಇಡೀ ಡ್ಯಾಮ್ ನಾರಾಯಣಪುರ ಡ್ಯಾಮಿನ ಸಾಮರ್ಥ್ಯ 33 TMC, ಆ 33 TMC ಈಗಾಗಲೇ 28 TMC ನೀರು ತುಂಬಿಕೊಂಡಿದೆ. ಆ 28 TMC ಜೊತೆಗೆ ಆಲಿಮೆಟ್ಟಿ ಜಲಾಶಯದಿಂದ 750,000 ಕ್ಯೂಸೆಕ್ಸ್ ನೀರನ್ನು ಹೊರಹರಿವಾಗಿ ಬರ್ತಾ ಇದೆ. ಅಷ್ಟೇ ಪ್ರಮಾಣದ ಹೊರಹರಿವನ್ನು ಈಗಾಗಲೇ ನಾರಾಯಣಪುರ ಡ್ಯಾಮಿನಿಂದ ಕೂಡ ನೀಡ್ತಾ ಇದ್ದಾರೆ. ಇದು ಒಂದು ಒಂದರ ಜೊತೆಗೆ ಅದರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಒಟ್ಟಾರೆ 26 ಗೇಟ್ಗಳು ಮೊದಲ ಭಾಗದಲ್ಲಿದ್ದಾವೆ, ನಂತರ 25 ಗೇಟ್ಗಳಿದ್ದಾವೆ. ಈ 26 ಗೇಟ್ಗಳಲ್ಲಿ 11 ಗೇಟ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಇದು ಒಂದು ವಿಷಯನ ಕೂಡ ನಾವು ನೋಡ್ಬೋದಾಗಿದೆ. ಇದರ ಜೊತೆಗೆ 11 ಗೇಟ್ಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ, ಹೊರಹರಿವನ್ನು ಹೆಚ್ಚುಗೊಳಿಸಲಾಗಿದೆ. ಏನು 5 ಗೇಟ್ಲಿಂದ ಅತಿ ಹೆಚ್ಚು ಗೇಟನ್ನು ಮೇಲೆ ಎತ್ತಿಕೊಂಡು ಅದನ್ನು ಹೊರಹರಿವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನು ಮುಖ್ಯಮಂತ್ರಿ ಮಾನ್ಯ ಯಡಿಯೂರಪ್ಪನವರು ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣಾ ಭಾಗದಲ್ಲಿ ಬಂದಿರುವಂಥ ಪ್ರವಾಹವನ್ನು ನೋಡಲು ಅವರು ಈಗಾಗಲೇ ಜಿಂದಾಲಿಗೆ ಬಂದು ಜಿಂದಾಲಿಂದ ಟ್ಯಾಪ್ಟರ್ ಮುಖಾಂತರ ಏನು ನಾರಾಯಣಪುರದಿಂದ ಪ್ರಾರಂಭ ಮಾಡಿ ಏನು ರಾಯಚೂರಿಂದ ಪ್ರಾರಂಭವಾಗಿ ಇನ್ನೇನು ಮಹಾರಾಷ್ಟ್ರದ ಕಡೆಗೆ ವರೆಗೂ ಕೂಡ ಬೆಳಗಾವಿವರೆಗೂ ಕೂಡ ಇದು ಒಂದಿನ ವೈಮಾನಿಕ ಸಮೀಕ್ಷೆ ಇದೆ. ಆ ವೈಮಾನಿಕ ಸಮೀಕ್ಷೆಯನ್ನು ಈಗಾಗಲೇ ಹಲವಾರು ಇದರಲ್ಲಿ ನೋಡ್ತಾ ಇದ್ದೀರಿ. ಕೆಲವೇ ಕೆಲವು ನಿಮಿಷ ತಾಸುಗಳಲ್ಲಿ ಮತ್ತೆ ಒಳ್ಳೆ ಇಲ್ಲಿಗೆ ಬಾಗಿಲವನ್ನು ಹತ್ತಿಸಲು ಬರ್ತಾ ಇದ್ದಾರೆ. ಅವೆಲ್ಲವನ್ನು ನೀವು ನಿಮ್ಮ ಜೊತೆಗೆ ನೇರ ಕ್ಷಣ ಕ್ಷಣದ ಮಾಹಿತಿಯನ್ನು ಒದಗಿಸ್ತಾ ಇದ್ವಿ. ನಾರಾಯಣಪುರ ಡ್ಯಾಮಿನಲ್ಲಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ವಿ.